ಲೋಕಸಭಾ ಚುನಾವಣೆ ಹೊಸ್ತಿಲಲ್ಲಿ ಇಡೀ ದೇಶದಲ್ಲಿ ನಾನಾ ಸರ್ವೆಗಳಾಗ್ತಾ ಇದೆ ಟೈಮ್ಸ್ ನೋ ಬಳಿಕ ಇದೀಗ ಇಂಡಿಯಾ ಟುಡೇ ಸರ್ವೆ ಇಂಡಿಯಾ ಟುಡೇ ಸರ್ವೆ ಕರ್ನಾಟಕದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಬಿ ಜೆ ಪಿಗೆ ಇಪ್ಪತ್ತೆರಡು ಜೆ ಡಿ ಎಸ್ಗೆ ಎರಡು ಮತ್ತು ಕಾಂಗ್ರೆಸ್ಗೆ ನಾಲ್ಕು ಸ್ಥಾನಗಳನ್ನು ನೀಡಿತು ಹಾಗಾದ್ರೆ ಇಡೀ ದೇಶದ ಲೆಕ್ಕಾಚಾರ ಏನು ಇಡೀ ದೇಶದ ಲೆಕ್ಕಾಚಾರವನ್ನು ನೋಡಿದ್ರೆ ಇಂಡಿಯಾ ಟುಡೇ ಸರ್ವೆ ಪ್ರಕಾರ ಐ ಎನ್ ಡಿ ಐ ಎ ಮೈತ್ರಿಕೂಟ ಅತಿ ದೊಡ್ಡ ಜಿಗಿತವನ್ನ ಕಾಣುತ್ತೆ ಆದ್ರೆ ಅಧಿಕಾರಕ್ಕೆ ಬರುತ್ತೆ ಅಲ್ವ ಗೊತ್ತಿಲ್ಲ ಇಡೀ ದೇಶದ ಐನೂರ ನಲವತ್ತ ಮೂರು ಲೋಕಸಭಾ ಕ್ಷೇತ್ರಗಳಲ್ಲಿ ಎನ್ ಡಿ ಎ ಈ ನಾವು ಬೆಳಗ್ಗೆ ಎದ್ದ ತಕ್ಷಣ ತಪ್ಪದೆ ನೀವು ಕೂಡಿದ್ರಿ ನಿಮ್ಮ ಮಕ್ಕಳಿಗೂ ಪ್ರತಿದಿನ ಕೊಡಿಸಿ ಸಿರಿಧಾನ್ಯದಿಂದ ತಯಾರದಂತ ಹಾಲು ಯಾವುದೇ ರಾಸಾಯನಿಕ ಬಣ್ಣ ಬಳಸದೆ ತಯಾರಿಸಿದಂತಹ ಜೀನಿ ಸಿರಿಧಾನ್ಯಗಳ ಹಾಲು ಅಂದ್ರೆ ಬಿಜೆಪಿ ಎನ್ ಡಿ ಎ ಮೈತ್ರಿಕೂಟಕ್ಕೆ ಮುನ್ನೂರ ಮೂವತ್ತೈದು ಸ್ಥಾನಗಳು ಇಂಡಿಯಾ ಮೈತ್ರಿಕೂಟಕ್ಕೆ ನೂರ ಅರವತ್ತಾರು ಸ್ಥಾನಗಳು ಹಾಗೆ ಇತರರು ನಲವತ್ತೆರಡು ಸ್ಥಾನಗಳನ್ನು ಗೆಲ್ತಾರೆ ಎನ್ ಡಿ ಎ ಮೈತ್ರಿಕೂಟಕ್ಕೆ ಮುನ್ನೂರ ಮೂವತ್ತೈದು ಮೋದಿ ಹೇಳ್ತಿದ್ರು ನಾನೂರು ಬರುತ್ತೆ ನಾನೂರು ಬರುತ್ತೆ ಅಂತ ಬಟ್ ಇಂಡಿಯಾ ಟುಡೇ ಅವರು ಮುನ್ನೂರ ಮೂವತ್ತೈದು ಅಂದವರೆ ಕಾದ್ ನೋಡ್ಬೇಕು ಐ ಎನ್ ಡಿ ಎ ಮೈತ್ರಿಕೂಟಕ್ಕೆ ನೂರ ಅರವತ್ತಾರು ಅಂತ ಹೇಳಿದರೆ ಹ್ಯೂಜ್ ಗೇನ್ ಅಂತಾನೆ ಹೇಳ್ಬೋದು ಹೆಚ್ಚು ಕಡಿಮೆ ಈ ಈ ಲೆಕ್ಕಾಚಾರದ ಪ್ರಕಾರ ಇಂಡಿಯಾ ಮೈತ್ರಿಕೂಟ ವಿರೋಧ ಪಕ್ಷದ ಮೈತ್ರಿಕೂಟದವರೆಗೆ ಎಪ್ಪತ್ತೈದು ಸ್ಥಾನಗಳು ಪ್ಲಸ್ ಆಗುತ್ತೆ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಗೆ ಗೋಲ್ಸಿದ್ರೆ ಅದೇ ಬಿಜೆಪಿಗೆ ಹೆಚ್ಚು ಕಡಿಮೆ ಹದಿನೆಂಟು ಸ್ಥಾನಗಳು ಮೈನಸ್ ಆಗುತ್ತೆ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಗೆ ಹೋಲಿಸಿದ್ರೆ ಮೂಡ್ ಆಫ್ ದಿ ನೇಷನ್ ಇಂಡಿಯಾ ಟುಡೇ ಮಾಡಿರುವಂತಹ ಸರ್ವೆ ಪ್ರಕಾರ ಈ ಬಾರಿ ಸಮೀಕ್ಷೆ ಪ್ರಕಾರ ಇಂಡಿಯಾ ಮೈತ್ರಿಕೂಟಕ್ಕೆ ನಲವತ್ನಾಲ್ಕು ಪಾಯಿಂಟ್ ನಾಲ್ಕರಷ್ಟು ಶೇಕಡ ಮತದಾನವಾದರೆ ಇಂಡಿಯಾ ಮೈತ್ರಿಕೂಟಕ್ಕೆ ಮೂವತ್ತೆಂಟು ಪಾಯಿಂಟ್ ಮೂರರಷ್ಟು ಏನು ತುಂಬಾ ಡಿಫರೆನ್ಸ್ ಏನಿಲ್ಲ ಆಗುತ್ತೆ ಇದು ಪ್ರೆಸೆಂಟ್ ಟ್ರೆಂಡು ಇಂಡಿಯಾ ಮೈತ್ರಿಕೂಟ ಜಗಳ ಎಲ್ಲ ಬಿಟ್ಟು ಇನ್ನು ಮೇಲಕ್ಕೆ ಹೋಗ್ಬಹುದು ಹಾಗೇನೆ ಇತರರು ಹದಿನೇಳು ಪಾಯಿಂಟ್ ಮೂರು ಪರ್ಸೆಂಟೇಜ್ ಓಟ್ ಅನ್ನು ಪಡೆದುಕೊಳ್ತಾರೆ ಇನ್ನ ಈ ಕಳೆದ ಫಲಿತಾಂಶ ಕೋಲ್ಸೋದ್ರೆ ಬಿಜೆಪಿ ನೇತೃತ್ವದ ಮೈತ್ರಿಕೂಟ ಇಂಡಿಯಾಗೆ ಹದಿನೆಂಟು ಮೈನಸ್ ಆದರೆ ಕಾಂಗ್ರೆಸ್ ನೇತೃತ್ವದ ಮೈತ್ರಿಕೂಟಕ್ಕೆ ಎಪ್ಪತ್ತೈದು ಸ್ಥಾನಗಳು ಪ್ಲಸ್ ಆಗುತ್ತೆ ಹಾಗೆಯೇ ಬಿಜೆಪಿ ಇನ್ನು ಬಿಜೆಪಿ ಮುನ್ನೂರ್ ನಾಲ್ಕು ಸ್ಥಾನ ಕಾಂಗ್ರೆಸ್ ಎಪ್ಪತ್ತೊಂದು ಮೋದಿ ಸವಾಲ್ ಹಾಕೋರು ನಲವತ್ತು ಸ್ಥಾನ ಗೆಲ್ಲಿ ಅಂತ ಈಗ ಕಾಂಗ್ರೆಸ್ ಎಪ್ಪತ್ತೊಂದು ಸ್ಥಾನವನ್ನು ಆಗಿ ಗೆಲ್ಲುತ್ತೆ ಹಾಗೆ ಇತರರು ನೂರ ಅರವತ್ತೆಂಟು ಸ್ಥಾನಗಳನ್ನು ಗೆಲ್ಲಲಿದ್ದಾರೆ ಅನ್ನೋ ಒಂದು ಲೆಕ್ಕಾಚಾರವನ್ನು ಇಂಡಿಯಾ ಟುಡೇ ತನ್ನ ಸಮೀಕ್ಷೆಯಲ್ಲಿ ನೀಡಿದೆ ಎಸ್ ವೀಕ್ಷಕರೇ ಇಂಡಿಯಾ ಟುಡೇ ಪ್ರಕಾರ ಕರ್ನಾಟಕದಲ್ಲಿ ಬಿ ಜೆ ಪಿಗೆ ಇಪ್ಪತ್ತೆರಡು ಜೆ ಡಿ ಎಸ್ಗೆ ಎರಡು ಕಾಂಗ್ರೆಸ್ಗೆ ನಾಲ್ಕು ಇದ್ರ ಬಗ್ಗೆ ಕಾಮೆಂಟ್ ಮಾಡಿ ಹಾಗೆಯೇ ಇಂಡಿಯಾ ಟುಡೇ ಮೈತ್ರಿ ಇಂಡಿಯಾ ಟುಡೇ ಸಮೀಕ್ಷೆ ಪ್ರಕಾರ ಇಡೀ ದೇಶದಲ್ಲಿ ಎನ್ ಡಿ ಎಗೆ ಮುನ್ನೂರ ಮೂವತ್ತೈದು ಇಂಡಿಯಾಗೆ ನೂರ ಅರವತ್ತಾರು ಇದರ ಬಗ್ಗೆ ಕೂಡ ಕಾಮೆಂಟ್ ಮಾಡಿ ನಿಮ್ಮ ಪ್ರಕಾರ ಕರ್ನಾಟಕದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಯಾರಿಗೆ ಎಷ್ಟು ಸ್ಥಾನ ಕಾಮೆಂಟ್ ಮಾಡೋದನ್ನು ಮರಿಬಿಡಿ ಧನ್ಯವಾದಗಳು